ನಮಸ್ಕಾರ ಸ್ನೇಹಿತರೆ, ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ವರಳು ಚಿತ್ರಾನ್ನ, ತುಂಬ ಹಳೆಯ ಕಾಲದ ಅಡುಗೆ, ತುಂಬ ರುಚಿಯಾಗಿರುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಬ್ಬಕ್ಕಂತೂ ಎತ್ತಿದ ಕೈ ಒಂದ್ಸಲ ಮಾಡಿ ನೋಡಿ, ಯುಗಾದಿ ಹಬ್ಬಕ್ಕೆ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲೆ ಇಟ್ಕೊಂಡು ಸುಮಾರು 4 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸುಮಾರು 1/2 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಫಸ್ಟು ಒಗ್ಗರಣೆ ಮಾಡ್ಕೊಂಬಿಡ್ತಾ ಇದ್ದೀನಿ. ಸುಮಾರಾಗಿ 1/2 ಸ್ಪೂನಷ್ಟು ಕಡಲೆಬೇಳೆ ಮತ್ತು 1/2 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಒಗ್ಗರಣೆ ಮಾಡ್ಕೋಬೇಕು. ಇದಾದ ನಂತರ ಸುಮಾರು 4 ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ಕೋತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಒರಳು ಚಿತ್ರಾನ್ನ ಒರಳಲ್ಲಿ ರುಬ್ಬಿ ಮಾಡ್ತಾಯಿದ್ರು, ಆದರೆ ಈಗ ಯಾರ ಮನೆಯಲ್ಲೂ ಅದು ಅವೈಲಬಲ್ ಇಲ್ಲ. ಸೊ ಹಾಗಾಗಿ ಮಿಕ್ಸಿನಲ್ಲಿ ರುಬ್ಬಿಕೊಂಡು ಮಾಡ್ಕೋಬೋದು. ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಈಗ ನಿಧಾನಕ್ಕೆ ಒಂದೊಂದೇ ಪದಾರ್ಥ ಹಾಕ್ಕೋತಾ ಇದ್ದೀನಿ. 1/2 ಸ್ಪೂನಷ್ಟು ಅರಿಶಿನ, ಕಡಲೆಕಾಯಿ ಬೀಜ ಲೈಟಾಗಿ ಚೇಂಜ್ ಆಗ್ತಾ ಇದೆ ಕಲರು, ಸುಮಾರು 20-25 ಎಲೆಗಳು ಕರಿಬೇವಿನ ಎಲೆಗಳು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ನಮ್ಮ ಒಗ್ಗರಣೆ ರೆಡಿ ಆಗ್ತಾ ಇದೆ. ಸುಮಾರು 3 ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಸ್ವಿಚ್ ಆಫ್ ಮಾಡ್ಕೊಂಡು ಬಿಡೋಣ. ಇಲ್ಲಿಗೆ ನಮ್ಮ ಒಗ್ಗರಣೆ ರೆಡಿ ಆಯಿತು. ಈಗ ಒಂದು ಮಸಾಲೆ ರುಬ್ಕೋಬೇಕಾಗಿದೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಸುಮಾರು 1 ಕಪ್ನಷ್ಟು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನೆನೆಸಿರೋ ಹುಣಸೆಹಣ್ಣು, ಸಣ್ಣ ನಿಂಬೆಹಣ್ಣು ಗಾತ್ರದ ಅಷ್ಟು ಹುಣಸೆಹಣ್ಣು ಹಾಕ್ಕೋತಾ ಇದ್ದೀನಿ. ಬೀಜ ನಾರು ಎಲ್ಲ ತೆಗೆದು ಸುಮಾರು 3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹಿಂಗು, ಅದಾದ ನಂತರ 1 ಸ್ಪೂನಷ್ಟು ಜೀರಿಗೆ, ಅದಾದಮೇಲೆ ಸ್ವಲ್ಪ ಬೆಲ್ಲ, ಕಲ್ಲುಪ್ಪು ಹಾಕೋಗಿದ್ರೆ ಇದಕ್ಕೆ ಹಾಕ್ಕೋಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಒಂದು ಚೂರು ನೀರು ಹಾಕಿದೆ, ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು, ಒಂದು ಚೂರು ನೀರು ಹಾಕಿದೆ. ಇದನ್ನು ನುಣ್ಣಿಗೆ ರುಬ್ಕೋಬೇಕು. ಆವಾಗೆಲ್ಲ ಒರಳಲ್ಲಿ ರುಬ್ತಾಯಿದ್ರು, ಈಗ ನಾವು ಮಿಕ್ಸಿನಲ್ಲಿ ರುಬ್ಕೋಬೇಕಾಗಿದೆ. ನೋಡಿ, ತುಂಬ ಈ ಥರ ಸ್ಮೂತಾಗಿ ರುಬ್ಕೋಬೇಕು. ಇದಾದ ನಂತರ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಈ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗುತ್ತೆ. ಈಗ ಸಣ್ಣ ಉರಿನಲ್ಲಿ ಇಲ್ಲ ಮೀಡಿಯಂ ಉರಿನಲ್ಲಿ ನಾವು ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ನೀವು ಕಲ್ಲುಪ್ಪು ಈಗಾಗಲೇ ಹಾಕಿದರೆ ಅದರ ಜೊತೆಗೆ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನು ಕಲ್ಲುಪ್ಪು ಇಲ್ಲಿ ಯೂಸ್ ಮಾಡಿಲ್ಲ, ಹಾಗಾಗಿ ನಾನು ಈಗ ಪುಡಿ ಉಪ್ಪನ್ನ ಬೆರೆಸ್ಕೋತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ನೀವು ಬಾಡಿಸ್ತಾ ಅದು ಸೈಡ್ಸ್ ಎಲ್ಲ ಬಿಟ್ಕೋತಾ ಬರುತ್ತೆ, ಆವಾಗ ಹದ ಬಂದಿದೆ ಅಂತ ಅರ್ಥ. ಸುಮಾರಾಗಿ 1-5 ನಿಮಿಷ ಆಗ್ಬೋದು. ಈ ಸಲ ಹಬ್ಬಕ್ಕೆ ಒಂದ್ಸಲ ಮಾಡಿ ನೋಡಿ, ತುಂಬ ಡಿಫ್ರೆಂಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಹಳೆಯ ಕಾಲದ ಚಿತ್ರಾನ್ನ, ಈಗ ನೋಡಿ ಸೈಡ್ಸ್ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ. ಇಲ್ಲಿಗೆ ನಮ್ಮದು ಚಿತ್ರಾನ್ನದ ಮಸಾಲೆ ರೆಡಿಯಾಗಿದೆ. ನೋಡಿ, ಈ ಥರ ಸ್ವಿಚ್ ಆಫ್ ಮಾಡ್ಕೊಂಡು ಬಿಡೋಣ. ಇಷ್ಟೊತ್ತಿಗಾಗಲೇ ನಾನು ಅನ್ನ ಮಾಡಿಕೊಂಡು ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಉದುರುದ್ರಾಗಿ ಅನ್ನ ಮಾಡ್ಕೊಂಡಿರಬೇಕು. ಸ್ವಲ್ಪ ಅಕ್ಕಿಗೆ ಎಣ್ಣೆ ಹಾಕಿದ್ರೆ ಈ ಥರ ಉದುರುದ್ರಾಗಿ ಬರುತ್ತೆ. ಈಗ ಮಸಾಲೆ ನಾವು ಬಾಡಿಸ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಚಿತ್ರಾನ್ನನ ಕಲಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಉದುರುದ್ರಾಗಿ ತುಂಬ ರುಚಿಯಾಗಿ ಬರುತ್ತೆ. ಈ ಯುಗಾದಿಗೆ ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ರೆಡಿಯಾಯಿತು, ಈಗ ಸರ್ವ್ ಮಾಡ್ಕೋಬೋದು. ಈಗ ಒಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.